ಸರ್ಕಾರಕ್ಕೆ ನೀವು ನಂಬಬೇಕು, ಓಪನ್ ಆಗಿ ಹೇಳ್ತಾ ಇದ್ದೀನಿ, 20 ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾ ಇದ್ದ. ಓಪನ್ ಆಗಿ ಹೇಳ್ತೇನೆ, ಯಾರಾದ್ರೂ ಹೇಳ್ತಾರ 20 ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ? ಎಷ್ಟು ಜನ ಊಟ ಮಾಡಿರ್ತಾರೆ? ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು? ಸೊ ಇದನ್ನೆಲ್ಲ ಮನಗಾಣಬೇಕು. ಬಾಯಿಗಿದೆ ಅಂತೇಳಿ ಮಾತಾಡಿದ್ರೆ ಐ ಸಿನಿಮಾ ಆರ್ ಸಿ ಸಿ ಆಗಲ್ಲ. ಅದರಿಂದ ನಾನೊಬ್ಬ ಇಲ್ಲ, ಒಂದು ಟೀಮ್ ಇದೆ, ಒಂದು ಶಕ್ತಿ ಇದೆ, ಎಲ್ಲರೂ ಸೇರಬೇಕು, ಎಲ್ರಿಗೂ ಇರುತ್ತೆ ಇದು. ಇದನ್ನ ನಾನು ಯಾರನ್ನು ಡಿಗ್ರೇಡ್ ಮಾಡಕ್ ಮಾತಾಡಲ್ಲ ಅಥವಾ ಇನ್ನೇನು ಮಾಡಲ್ಲ. ಒಂದು ಪಾಸಿಟಿವಿಟಿ ಇರೋಣ, ಇಂಡಸ್ಟ್ರಿನ ಇವತ್ತು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಚಂದ್ರು ಇಂದನೋ, ಇನ್ನೊಬ್ಬ ಡೈರೆಕ್ಟರ್ ಇಂದನೋ, ಇನ್ನೊಬ್ಬ ಪ್ರೊಡ್ಯೂಸರ್ ಇಂದನೋ ಏನೇನು ಆಗ್ತಿಲ್ಲ. ಸಬ್ಸ್ಕ್ರೈಬ್ ಇಲ್ಲ, ಕನ್ನಡ ಸಿನಿಮಾಗಳು ನೋಡ್ತಿಲ್ಲ, ತಪ್ಪು ನಮ್ಮದು. ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು, ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡಬೇಕು. ಅದು ಯಾರಿಂದ ಸಾಧ್ಯ? ಮಾಡೋಣ, ಇದೇ ಸಿನಿಮಾ ಮಾಡೋಣ, ಎಲ್ಲರಿಗೂ ತಕ್ಕತ್ತಿದೆ. ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ. ಕಣ್ಮುಂದೆ ನೋಡ್ತಿದ್ದೀನಿ, ನನ್ನ ಕತೆ ಹೇಳಕ್ಕೆ ಬರ್ತಾರೆ, 2 ದಿನ ಅಲಿಸ್ತಾರೆ, ಕತೆ ಪ್ರೊಡ್ಯೂಸರ್ ಕೊಡಲ್ಲ. ಅದಲ್ಲ ಸರ್, ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ನಾವು ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದಾಗ ಕನ್ನಡ ಸಿನಿಮಾ ಕಡೆ ನೋಡ್ತಾರೆ. ಯಾರ್ಯಾರು ಏನೇನೋ ಹೇಳ್ತಿದ್ರು, ನೀವತ್ತು ಮುಂಬೈಗೆ ಹೋದ್ರೆ ಹೆಂಗೆ ಗೊತ್ತಾ ಸರ್, ಕಬ್ಜಾ ಕಾಂತಾರ KGF 3 ಇರೋದು, ಮಾತಾಡಕ್ಕಿರೋದು 3 ಸಿನಿಮಾ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸತ್ಯ ಇದು, ಹಾಗಾದ್ರೆ ನಿಮ್ಗೆ ಗೊತ್ತಿರೋ ಮಾತಾಡ್ಕೊಳ್ಳಿ. ಕಬ್ಜಾ ಕಾಂತಾರ KGF ಅಂತಾರೆ, ಅಂದ್ರೆ ನಾನು ಎಲ್ಲ ಸಿನಿಮಾನು ಮಾಡಿದ್ದಾರೆ ಎಲ್ರದ್ದು, ಕಾಟೇರ ಚೆನ್ನಾಗಿ ಹೋಗ್ತಿದೆ. ಹಿಂಗೆ ಎಲ್ಲರೂ ಬೆಳೆಸ್ಕೋಬೇಕು ನಾವು. ನಮ್ಮ ವಿಕ್ರಾಂತ್ ರೋಣ, ಮಂಜಣ್ಣ, ವಿಕ್ರಾಂತ್ ರೋಣ, ಮತ್ತೆ ಈ 4 ಸಿನಿಮಾಗಳು ಬಂದಿದ್ರಿಂದನೇ ನಮ್ಮ ಮುಂದೆ ಎಲ್ಲರೂ ಮಾತಾಡಂಗಾಗಿತ್ತು. ನಾವು ಕೂಡ ಸಾಕು, ಒಂದು ಲೈಟ್ ಕಂಬಕ್ಕೆ ಒಂದು ಕಲ್ಲು ಹೊಡ್ಕೊಂಡು ಅನ್ನೋದು ಆಗ್ತಿರ್ಲಿಲ್ಲ ಸರ್. ಸಕ್ಸಸ್ಸು ಫೇಲ್ಯೂರು ಆಮೇಲೆ, ಪ್ರಯತ್ನ ಮಾಡೋಣ, ಎಲ್ಲರೂ ಪ್ರಯತ್ನ ಮಾಡೋಣ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಮನೆಯವರು. ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ, ಇಲ್ಲೇ ಇರೋಣ, ಪಾಸಿಟಿವ್ ಆಗಿರೋಣ, ಒಳ್ಳೆ ಸಿನಿಮಾ ಮಾಡ್ತಾ ಕನ್ನಡ ಇಂಡಸ್ಟ್ರಿನ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗೋಣ. ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್, ನಾವು ಯಾರು ಅಮೆಜಾನು, OTT, ಇನ್ನೊಂದು ಮತ್ತೊಂದು, ಯಾರಿಂದ ಯಾರು ಆಗಲ್ಲ ಸರ್. ಅವರು ಬುದ್ಧಿವಂತರು, ಮಲ್ಟಿ ನ್ಯಾಷನಲ್ ಕಂಪನಿಗಳೆಲ್ಲರೂ 16 ಜನ ಕತೆ ಕೇಳಿದ್ರು ಕಬ್ಜಾನ, ಗೊತ್ತಾ ಸರ್? ಅವ್ರಿಗೆ ಜಜ್ಮೆಂಟ್ ಇರಲಿಲ್ವಾ? 4 ಅವರ್ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್, ಅವ್ರ ಜಜ್ಮೆಂಟ್ ಇರಲಿಲ್ವಾ? ದೇವರು ಕೊಡೋನು ಸರ್, ಎಲ್ಲರೂ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತಲೇ ಮಾಡ್ತಾರೆ. ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡಲ್ಲ. ಕೆಲವರು ಯೋಗ ಅರ್ಜೆಂಟಾಗಿ ಹೇಳಿದ್ರೆ ಲಿಫ್ಟಲ್ಲಿ ಹೋಗೋರು, ಕೆಲವ್ರಿಗೆ ಆಗುತ್ತೆ, ವಾತಾವರಣ ಸಿಚುಯೇಷನ್ನು, ಬಂದಿರೋ ಸಿನಿಮಾ ಆಗುತ್ತೆ. ನಾವು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ, ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಎನಿವೇ ಸರ್, ನಿಮ್ಮೆಲ್ಲರ ಆಶೀರ್ವಾದ RC ಸ್ಟುಡಿಯೋ ಮೇಲೆ ಇರಲಿ. ನಾನು ಮುಂದೆ ಒಂದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡ್ತೀನಿ, ನನ್ನ ಹೆಸರು ಹೇಳ್ತಾ ಹೇಳ್ತಾನೆ ಮಾತಾಡ್ತೀನಿ. ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಬೇಕು, ನಿರ್ದೇಶಕರಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು, ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು. ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ RC ಸ್ಟುಡಿಯೋಸ್ ಲಾಂಚ್ ಮಾಡಿಲ್ಲ ಸರ್, ನಿಮ್ಮ ಚಂದ್ರು ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಂಗಳೂರಲ್ಲಿ ನಿಂತ್ಕೊಂಡು RC ಸ್ಟುಡಿಯೋ ಲಾಂಚ್ ಮಾಡಿದ್ದೀನಿ, ಕನ್ನಡಿಗನಾಗಿ, ಕನ್ನಡದ ಸಿನಿಮಾ, ಕನ್ನಡದ ಬ್ಯಾನರು. ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ, ನನಗೆ ಡೈರೆಕ್ಟ್ ಮಾತಾಡಿ. ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತಗೊಳ್ಳಿ, ನನಗೆ ಮಾತಾಡಿ, ನಿಮಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ. ಆ ಥರದ್ದು ಏನಾದರೂ ಇತ್ತು ಅಂದರೆ ಓಕೆನಾ ಸರ್? ಈ ಒಂದು ಸಂದರ್ಭಕ್ಕೆ ಇದು ಹೇಳಬೇಕಾಗಿತ್ತು. ನಾನು 10 ತಿಂಗಳಿಂದ ಮಾತಾಡಿರಲಿಲ್ಲ, 10 ತಿಂಗಳಿಂದ ಹಂಗಂತ ನನ್ನ ಬೇಜಾರೇನಾಗಿರಲಿಲ್ಲ. 10 ತಿಂಗಳು ನಾನು 5 ಸಿನಿಮಾ ರೆಡಿ ಮಾಡ್ತಿದ್ದೆ, ರೆಡಿ ಆಗಿದೆ. ಈಗ ಒಂದೊಂದು ಸಿನಿಮಾನು ಒಂದೊಂದು ಥರ ಇದೆ, ಆದಷ್ಟು ಬೇಗನೆ ಒಂದೊಂದೊಂದಾಗಿ ಫ್ಲೋರ್ಗೆ ಹೋಗುತ್ತೆ. ನನ್ನ ಟಾರ್ಗೆಟ್ ಈ ವರ್ಷ, 1 ವರ್ಷದಲ್ಲಿ 5 ಸಿನಿಮಾ ಬಿಡುಗಡೆ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಆನಂದ್ ಪಂಡಿತ್ ಜಿ, ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ. ನನ್ನ ಮೊನ್ನೆ ಹೋದಾಗಲೂ ಕೂಡ ಚಂದ್ರು ನೀನು ಏನು ಮಾಡಿದ್ರು ನಾನು ಇದೀನಿ ಕಣೋ, ನೀನು ಮಾಡ್ತೀಯ, ನನಗೆ ಆ ಹೋಪ್ ಇದೆ ಅಂತ. ನನಗೆ ಯಾರೋ ಒಬ್ರು ಕನ್ನಡದಿಂದ ಫೋನ್ ಮಾಡಿದ್ರಂತೆ, ಚಂದ್ರು ಸೋತಿಲ್ಲ ಕಣೋ, ಚಂದ್ರು ಗೆಲ್ತಾರೆ ಅಂತ ಹೇಳಿದ್ರಂತೆ. ಸೊ ಹಂಗಾಗಿ ಯಾವತ್ತೂ ನಾನು ನಿಮ್ಗೆ ಋಣಿಯಾಗಿರ್ತೀನಿ. ಉಪ್ಪಿ ಸರ್, ನನಗೆ ಯಾವತ್ತೂ ನನಗೆ ಅವ್ರು ಹೇಳಿದ್ರೆ ಇಲ್ಲಿ ಇಲ್ಲಿ ಶ್ರೀಮಂತಿಗೆ ಇರಬೇಕು, ಇಲ್ಲಿ ಅಲ್ಲ ಅಂತ ಹೇಳಿದ್ರಲ್ಲ, ಸತ್ಯ ನಾನು ಉಪ್ಪಿ ಸರ್ನ ಫಾಲೋ ಮಾಡ್ತಾ ಬಂದನು. ಥ್ಯಾಂಕ್ ಯು ಉಪ್ಪಿ ಸರ್. ಆನಂದ್, ನಮ್ಮ ಅಲಂಕಾರ್ ಪಾಂಡ್ಯನ್ ಸರ್, ರೇವಣ್ಣ ಸಾಹೇಬರು, NM ಸುರೇಶ್ ಸರ್, ಕೃಷ್ಣ ಅವರು, ನಮ್ಮ ಗುರುಗಳು ಮಂಜುನಾಥ್ ಹೆಗಡೆ ಅವರು, ಜಾಕ್ ಮಂಜಣ್ಣ, ನನ್ನ ಅಣ್ಣ ರಾಮಚಂದ್ರಗೌಡರು, ಎಲ್ಲ ನೀವುಗಳು, ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತು ಚಂದ್ರನ ಬೆಳಕು ಬಿಟ್ಟಿಲ್ಲ ಸರ್. ನನಗೊತ್ತು ಬೇರೆ ಏರೇ ಆಗಿದ್ರು ಏನೇನೋ ಆಗಿರೋದು, ನನ್ನನ್ನು ಬೇರೆ ಏನೂ ಅಲ್ಲ, ಒಂದು ಒಳ್ಳೆ ಸಿನಿಮಾ ಪ್ರೇಮಿ, ಸಿನಿಮಾ ರೈತ ಅಂತ ನೀವು ನನ್ನನ್ನು ಇವತ್ತು ಬೀಳಕ್ಕೆ ಬಿಟ್ಟಿಲ್ಲ ಸರ್. ನಿಮ್ಗೆ ಯಾವಾಗಲೂ ನಾನು ಚಿನ್ನಋಣಿಯಾಗಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ RC ಸ್ಟುಡಿಯೋ ಮೇಲೆ ಇರಲಿ. RC ಸ್ಟುಡಿಯೋ ಚಂದ್ರು ಒಬ್ಬಂದಲ್ಲ ಸರ್, ಇದು RC ಸ್ಟುಡಿಯೋ ಈಗ ಒಂದು ಕಂಪನಿ ಸರ್. ಮುಂಚೆ ನಾನು ಸೋಲೋ ಇದ್ದೆ, ಈಗ ಒಂದು ಕಂಪನಿ ಆಗಿದೆ, ಅದೊಂದು ಸಂಸ್ಥೆ ಆಗಿದೆ. ಆ ಸಂಸ್ಥೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರು ಹೇಳಿದ ಹಾಗೆ ಲಿಫ್ಟಲ್ಲಿ